ಕರ್ನಾಟಕ ಟಿವಿಗೆ ಸ್ವಾಗತ ಭಾರತ ಸೇರಿ ಹಲವು ದೇಶಗಳಲ್ಲಿ ಪ್ರತಿದಿನ ಲಕ್ಷಾಂತರ ಮಂದಿ ರೈಲಿನ ಮೂಲಕ ಚಲಿಸಿ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಾರೆ ಆದರೆ ಕೆಲ ದೇಶಗಳಲ್ಲಿ ಇದು ಸಾಧ್ಯವಿಲ್ಲ ಯಾಕಂದರೆ ಆ ದೇಶದಲ್ಲಿ ರೈಲುಗಳೇ ಇಲ್ಲ ಹಾಗಾದರೆ ಯಾವುದು ಆ ದೇಶಗಳು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಐಲ್ಯಾಂಡ್ ಈ ದೇಶದಲ್ಲಿ ಮೊದಲು ರೈಲುಗಳನ್ನು ಬಳಸಲಾಗುತ್ತಿತ್ತು ಹಾಲಿನ ಉತ್ಪನ್ನವನ್ನು ಸಾಗಿಸಲು ಕಲ್ಲಿದ್ದಲು ಕಲ್ಲುಗಳು ಸೇರಿ ಹಲವು ವಸ್ತುಗಳನ್ನು ಸಾಗಿಸಲು ರೈಲಿನ ಬಳಕೆ ಮಾಡಲಾಗುತ್ತಿತ್ತು ಆದರೆ ಕೆಲ ವರ್ಷಗಳ ನಂತರ ರೈಲಿನ ಬಳಕೆ ನಿಲ್ಲಿಸಲಾಯಿತು ಇನ್ನು ಇಲ್ಲಿ ಯಾಕೆ ರೈಲಿನ ಬಳಕೆ ಮಾಡಲಾಗುವುದಿಲ್ಲ ಅಂತ ನೋಡೋದಾದರೆ ಮೊದಲನೆಯದಾಗಿ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಾರಿದೆ ಎರಡನೆಯದಾಗಿ ಇಲ್ಲಿನ ಜನಸಂಖ್ಯೆ ಕಡಿಮೆ ಮೂರನೆಯದಾಗಿ ಇಲ್ಲಿನ ವಾತಾವರಣ ತಂಪಾಗಿರುವ ಕಾರಣ ಇಲ್ಲಿ ರೈಲಿನ ಬಳಕೆ ಮಾಡೋದಿಲ್ಲ ಭೂತಾನ್ ಐಲ್ಯಾಂಡ್ಗಿಂತಲೂ ಹೆಚ್ಚಿನ ತಾಪಮಾನ ಹೊಂದಿರುವ ದೇಶ ಅಂದರೆ ಭೂತಾನ್ ಇಲ್ಲಿಯೂ ಕೂಡ ರೈಲಿನ ಬಳಕೆ ಮಾಡೋದಿಲ್ಲ ಇದಕ್ಕೆ ಮೊದಲ ಕಾರಣ ಇಲ್ಲಿ ಬೆಟ್ಟ ಗುಡ್ಡಗಳೇ ಹೆಚ್ಚಿದೆ ಅಲ್ಲದೆ ಜನ ಆಗಾಗ ವಲಸೆ ಹೋಗುವ ಕಾರಣ ಇಲ್ಲಿ ರೈಲಿನ ಬಳಕೆ ಇಲ್ಲ ಎಂಡೋರಾ ಎಂಡೋರಾದಲ್ಲಿಯೂ ರೈಲಿನ ಬಳಕೆ ಇಲ್ಲ ಯಾಕಂದ್ರೆ ಇಲ್ಲೂ ಕೂಡ ಬೆಟ್ಟ ಗುಡ್ಡಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲಿ ಮೆಟ್ರೋ ಎರಾ ಎಂಬ ಹೆಸರಿನ ಮೆಟ್ರೋ ರೈಲು ಬಿಡುಗಡೆ ಮಾಡುವ ಪ್ಲಾನ್ ಮಾಡಲಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಲಿಬಿಯಾ ತೊಂಬತ್ತರ ದಶಕದಲ್ಲಿ ಇಲ್ಲಿ ರೈಲಿನಲ್ಲಿ ಸಂಚಾರ ಮಾಡಲಾಗುತ್ತಿತ್ತು ನಂತರ ಇಲ್ಲಿನ ರೈಲಿನ ಪಟ್ರಿ ಭಾಗ ಮುರಿಯತೊಡಗಿತು ಆದರೆ ಅದನ್ನು ಸರಿ ಮಾಡಲು ಆರ್ಥಿಕ ಸಂಕಷ್ಟ ಉಂಟಾದ ಕಾರಣ ಮತ್ತೆ ರೈಲಿನ ಬಳಕೆ ಮಾಡುವ ಮನಸ್ಸು ಯಾರೂ ಮಾಡಲಿಲ್ಲ ಸಿಪ್ರಸ್ ಸಿಪ್ರಸ್ ದೇಶದಲ್ಲಿ ರೈಲು ಅನ್ನೋದು ಇತಿಹಾಸವಾಗಿ ಹೋಗಿದೆ ಯಾಕಂದ್ರೆ ಇಲ್ಲಿ ರೈಲಿನ ಮ್ಯೂಸಿಯಂ ಇದೆ ಅದನ್ನು ನೋಡಿದರೆ ಇಲ್ಲೂ ಕೂಡ ರೈಲಿನ ಬಳಕೆ ಮಾಡುತ್ತಿದ್ದರು ಅನ್ನೋದು ಸಾಬೀತಾಗುತ್ತೆ ಇನ್ನು ಇಲ್ಲಿದ್ದ ರೈಲ್ವೆ ಸ್ಟೇಷನ್ಗಳು ಪೊಲೀಸ್ ಸ್ಟೇಷನ್ಗಳಾಗಿ ಮಾರ್ಪಟ್ಟಿದೆ ಮಾಲ್ಟಾ ಮಾಲ್ಟಾ ಎಂಬ ದೇಶದಲ್ಲಿಯೂ ರೈಲಿನ ಬಳಕೆ ನಿಲ್ಲಿಸಲಾಗಿದೆ ಇಲ್ಲಿ ಬೋಟ್ ಡಬಲ್ ಡೆಕ್ಕರ್ ಬಸ್ನಲ್ಲಿಯೇ ಜನರು ಪ್ರಯಾಣಿಸುವುದು ಇಲ್ಲಿಯೂ ಒಂದೇ ಒಂದು ರೈಲನ್ನ ಬಳಸಲಾಗುತ್ತಿತ್ತು ಆದ್ರೆ ಅದನ್ನು ಕೂಡ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಿಲ್ಲಿಸಲಾಯಿತು ಕುವೈತ್ ಕುವೈತ್ ದೇಶ ಶ್ರೀಮಂತ ದೇಶವಾಗಿದೆ ಹಾಗಾಗಿಯೇ ಇಲ್ಲಿನ ಜನ ರೈಲಿನಲ್ಲೆಲ್ಲ ಓಡಾಡುವುದಿಲ್ಲ ಬದಲಾಗಿ ಕಾರಿನಲ್ಲಿಯೇ ಓಡಾಡ್ತಾರೆ ಯಾಕಂದ್ರೆ ಇಲ್ಲಿ ತೈಲ ಉತ್ಪಾದಿಸುವ ಕಾರಣ ಇಲ್ಲಿನ ತೈಲ ಬೆಲೆ ಕಡಿಮೆ ಇದೆ ಹಾಗಾಗಿ ಜನ ಸಾರ್ವಜನಿಕ ಸಾರಿಗೆ ಬಳಸುವುದು ಕಡಿಮೆ ಸುರೇನಾಂ ದಕ್ಷಿಣ ಅಮೆರಿಕದ ಸಣ್ಣ ದೇಶವಾಗಿರುವ ಸುರೇನಾಂನಲ್ಲಿ ಕೂಡ ರೈಲಿನ ಬಳಕೆ ಇಲ್ಲ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ